ವೆಲ್ಕಮ್ ಟು ಲಕ್ಷ್ಮಿ ಸವಿರುಚಿ. ಇವತ್ತಿನ ರೆಸಿಪಿ ಪುದೀನಾ ಕಬಾಬ್. ತುಂಬ ರುಚಿಕರವಾದ, ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಪುದೀನಾ ಕಬಾಬು, ಒಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನ್ಕಾಯಿನ ಮುರಿದಾಕೊಳ್ಳೋಣ. ನಾನು 3 ತೊಗೊಂಡಿದ್ದೀನಿ, ನೀವು ಖಾರಕ್ಕೆ ಬೇಕಂದರೆ 4 ಅಥವಾ 5 ಹಾಕ್ಕೊಬೋದು. ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದಿಟ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ 1 ಕಪ್ ಅಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ನೋಡಿ, ಈ ಕಪ್ ತುಂಬ. 5 ಮಿಕ್ಸ್ ನೀರು ಇಲ್ದಿರಾನೆ ಮಿಕ್ಸಿ ನೀಟಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ, ನೀರಿನಂಶ ಇರುತ್ತೆ ನೋಡಿ, ಅದಕ್ಕಾಗುತ್ತೆ. 1 ಬೌಲ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೆಣಸಿನ ಪುಡಿ 1/4 ಟೀ ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕಿರ್ತೀರಲ್ಲ, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದು ಕಾರ್ನ್ಫ್ಲೋರು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬ್ಲೆಂಡ್ ಆಗೋದಕ್ಕೆ ನೀಟಾಗಿ ಅದು ಬೆಂಡಿಂಗ್ ಕೋಟಿಂಗ್ ಚೆನ್ನಾಗಾಗಬೇಕಲ್ಲ ಚಿಕನ್ಗೆ, ಹಾಗಾಗಿ 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಮತ್ತೆ ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ನೋಡೋಣ ಹೇಗೆ ಆಗುತ್ತೆ ಅಂತ. ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಒಂದು ಸ್ವಲ್ಪ ನೀರು ಆ ಥರ ಇದೆ, 1 ಸ್ಪೂನಷ್ಟು ಹಾಕ್ಕೊತೀನಿ. ಕೋಟಿಂಗ್ಗೆ ಚಿಕನ್ಗೆ ಕೋಟಿಂಗ್ ಚೆನ್ನಾಗಾದ್ರೇ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಅದು ಮಸಾಲೆ ಹಿಡಿದು ಬೇಯುತ್ತೆ ಎಣ್ಣೆಯಲ್ಲಿ ಕರೆದಾಗ. 1/2 ನಿಂಬೆಹಣ್ಣಷ್ಟು ಹಿಂಡು ಹಾಕ್ಕೊಳ್ಳಿ, ಇದು ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮತ್ತು ಒಂದು ಟೇಸ್ಟ್ ಕೊಡುತ್ತೆ ಕಬಾಬ್ಗೆ, ಪುದೀನ ಕಬಾಬ್ಗೆ. ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ 1/2 ಕೆ ಜಿ ಚಿಕನ್ನು. ಹಾಕೋಕ್ಕಿಂತ ಮುಂಚೆ 1 ಡ್ರಾಪ್ ಅಷ್ಟು ನೀರು ಇರಬಾರ್ದು, ನೋಡಿಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ನಾನು ಸೋಯಾ ಸಾಸು ಹಾಕ್ತಾಯಿದ್ದೀನಿ. 1 ಸ್ಪೂನು ಸಾಕಿದ್ದು, ತುಂಬ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. 1 ಸ್ಪೂನಷ್ಟು ಹಾಕ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಮಾಡೋಕ್ಕಿಂತ ಮುಂಚೆನೆ ನಾವು ಈ ಥರ ಕಲಸಿಕ್ಬಿಟ್ರೆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ, ಒಂದು ತುಂಬಾ ಚೆನ್ನಾಗೂ ಇರುತ್ತೆ ನೋಡಿ. ಮಿಕ್ಸ್ ಮಾಡಿಟ್ಟಿದ್ದೀನಿ, ಎಣ್ಣೆ ಕಾಯಕ್ಕಿಕ್ಕಿದ್ದೀನಿ. ಹಾಕೋಕ್ಕಿಂತ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೇಲಿಂದ ಕೆಳಗೆ, ಅವಾಗೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಈಗ ಒಂದೊಂದೇ ದೂರ ದೂರ ಹಾಕ್ಕೊಳ್ಳಿ, ಒಂದ್ರ ಮೇಲೆ ಒಂದು ಹಾಕಿದ್ರೆ ಅಂಟ್ಕೊಳ್ಳುತ್ತೆ, ಅವಾಗ ಮಸಾಲೆ ಎಲ್ಲ ಬಿಟ್ಕೊಂಡು ಎಣ್ಣೆಯಲ್ಲಿ ಕಪ್ಪಾಗಿ ಹೋಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ಮತ್ತು ರುಚಿನೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮಾಮೂಲು ನಾವು ಕಬಾಬ್ ಎಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀರಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ರೆಡಿ ಆಗಿದೆ ಕಬಾಬು, ಪ್ಲೇಟ್ ಸರ್ವ್ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಮ್ಮಿ, ಸೂಪರ್ ಪುದೀನ ಕಬಾಬ್ ರೆಡಿ.